ಆದ್ರೆ ಕಾರಾಗಿಸ್ ಬೋರ್ಡ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೊಂದು ಇಂಪಾರ್ಟೆಂಟ್ ಟ್ರಿಕ್ಸ್ ನ ತಿಳಿಸ್ಕೊಡ್ತೀನಿ. ಏನು ಅಂತ ಅಂದ್ರೆ, ಇವಾಗ ನೋಡಿ ನಾವು ನಮ್ಮ ಫೋನ್ ಅಲ್ಲಿ ಸಹಜವಾಗಿ ನಾವು ಸ್ಲೋ ಮೋಷನ್ ವಿಡಿಯೋನ ತೆಗಿತೀವಿ. ಇವಾಗ ನೀವು ಅನ್ಕೊಬಹುದು ಈ ಸ್ಲೋ ಮೋಷನ್ ವಿಡಿಯೋನ ನಾವು ನಾರ್ಮಲ್ ವಿಡಿಯೋಗೆ ಕನ್ವರ್ಟ್ ಮಾಡ್ಬೋದಂತ. ಖಂಡಿತವಾಗ್ಲೂ ನೀವು ಸ್ಲೋ ಮೋಷನ್ ವಿಡಿಯೋನ ನಾರ್ಮಲ್ ವಿಡಿಯೋಗೆ ಕನ್ವರ್ಟ್ ಮಾಡ್ಕೊಬಹುದು. ಅದ್ ಹೀಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬನ್ನಿ, ನಾನು ಮಂಜುನಾಥ್ ಕರ್ನಾಟಕ ಸ್ಪಾಟ್ ಇಂದ. ಇನ್ನು ನೀವು ಏನಾದ್ರೂ ನಮ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ನಿಮಗೆ ಬೆಲ್ ಐಕನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ, ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಕೂಡ ತೋರಿಸುತ್ತೆ. ಎಲ್ರು ಅನ್ಕೊಂತಿರ್ತೀರ, ಇವಾಗ ಸ್ಲೋ ಮೋಷನ್ ವಿಡಿಯೋನ ನಾವು ನಾರ್ಮಲ್ ವಿಡಿಯೋಗೆ ಕನ್ವರ್ಟ್ ಮಾಡಬಹುದು ಅಂತ. ಇವಾಗ ಸ್ಲೋ ಮೋಷನ್ ವಿಡಿಯೋ ಆಂಡ್ರಾಯ್ಡ್ ಫೋನ್ ಅಲ್ಲಿ ಮಾಡಿರ್ಬೋದು ಅಥವಾ iOS ಫೋನ್ ಅಲ್ಲಿ ಮಾಡಿರ್ಬೋದು ಅಂತ. ಖಂಡಿತವಾಗ್ಲೂ ನೀವು ಆಂಡ್ರಾಯ್ಡ್ ಫೋನ್ ಅಲ್ಲಿ ಆದ್ರೂ ಮಾಡಬಹುದು ಸ್ಲೋ ಮೋಷನ್ ವಿಡಿಯೋ, ಅಥವಾ ನೀವು iOS ಫೋನ್ ಅಲ್ಲಿ ಆದ್ರೂ ಮಾಡಬಹುದು, ಮೀನ್ಸ್ ಐಫೋನ್ ಅಲ್ಲಿ ಆದ್ರೂ ನೀವು ಸ್ಲೋ ಮೋಷನ್ ವಿಡಿಯೋನ ಮಾಡಬಹುದು. ಇವೆರಡೂ ಫೋನ್ ಅಲ್ಲೂ ನೀವು ಮಾಡಿದಾಗ ನೀವು ಆ ಸ್ಲೋ ಮೋಷನ್ ವಿಡಿಯೋನ ನಾರ್ಮಲ್ ವಿಡಿಯೋಗೆ ಕನ್ವರ್ಟ್ ಮಾಡ್ಕೊಬಹುದು. ಇವಾಗ ನಾನು ಫಾರ್ ಎಕ್ಸಾಂಪಲ್ ಆಗಿ ಸ್ಲೋ ಮೋಷನ್ ವಿಡಿಯೋನ ನಾರ್ಮಲ್ ವಿಡಿಯೋಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಐಫೋನ್ ಅಲ್ಲಿ ತೋರಿಸ್ತೇನೆ. ಫಸ್ಟ್ ನೀವೇನ್ ಮಾಡಿ ಅಂತಂದ್ರೆ, ನೀವು ನಿಮ್ಮ ಐಫೋನ್ ಅಲ್ಲಿ ಫೋಟೋಸ್ ಗೆ, ಫೋಟೋಸ್ ಅಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಲೈಬ್ರರಿ, ಫಾರ್ ಯು, ಆಲ್ಬಮ್ಸ್ ಮತ್ತೆ ಸರ್ಚ್ ಅಂತ ಇದೆಯಲ್ಲ, ಇಲ್ಲಿ ನೀವು ಆಲ್ಬಮ್ಸ್ ಅನ್ನ ಸೆಲೆಕ್ಟ್ ಮಾಡಿ. ಆಲ್ಬಮ್ಸ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಹಾಗೆ ಡೌನ್ ಬಂತು ಅಂತಂದ್ರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೀಡಿಯಾ ಟೈಪ್ಸ್ ಅಂತ ಇದೆಯಲ್ಲ, ಇಲ್ಲಿ ವಿಡಿಯೋ, ಸೆಲ್ಫೀಸ್, ಪೋರ್ಟ್ರೇಟ್ ಮತ್ತೆ ಸ್ಲೋ ಮೋಷನ್ ಅಂತ ಇದೆಯಲ್ಲ, ಸ್ಲೋ ಮೋಷನ್ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಿ. ಸ್ಲೋ ಮೋಷನ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಸ್ಲೋ ಮೋಷನ್ ವಿಡಿಯೋಸ್ ಎಲ್ಲ ನಿಮ್ಗೆ ಇಲ್ಲಿ ತೋರಿಸುತ್ತೆ ಈ ಆಲ್ಬಮ್ಸಲ್ಲಿ. ಇಲ್ಲಿ ನೀವು ಯಾವುದಾದ್ರೂ ಒಂದು ವಿಡಿಯೋಸ್ನ ಸೆಲೆಕ್ಟ್ ಮಾಡಿ. ನನ್ನ ಹತ್ರ ಆಲ್ರೆಡಿ ಒಂದು ಸ್ಲೋ ಮೋಷನ್ ವಿಡಿಯೋ ಇದೆ ನೋಡಿ, ಇಲ್ಲಿ ನನ್ನ ಹತ್ರ ಆಲ್ರೆಡಿ ಒಂದು ಸ್ಲೋ ಮೋಷನ್ ವಿಡಿಯೋ ಇದೆ. ಇದನ್ನ ನಾನು ಇವಾಗ ನಾರ್ಮಲ್ ವಿಡಿಯೋಗೆ ಕನ್ವರ್ಟ್ ಮಾಡಬೇಕು. ಇವಾಗ ನೋಡಿ, ನಾನು ಈ ಸ್ಲೋ ಮೋಷನ್ ವಿಡಿಯೋನ ಪ್ಲೇ ಮಾಡ್ತಾ ಇದ್ದೀನಿ, ಇವಾಗ ಈ ರೀತಿಯಾಗಿ ಬರ್ತಾ ಇದೆ. ಇವಾಗ ನಾನು ಇದನ್ನ ಏನಾದರೂ ನಾರ್ಮಲ್ ಕನ್ವರ್ಟ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಫಸ್ಟ್ ನೀವು ಈ ವಿಡಿಯೋ ಓಪನ್ ಮಾಡಿದ್ಮೇಲೆ ಎಡಿಟ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ಎಡಿಟ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಸ್ಲೋ ಮೋಷನ್ ಅಲ್ಲಿ ಎಲ್ಲಿ ಪ್ಲೇ ಆಗುತ್ತಲ್ಲ ಈ ನೋಡಿ, ಇಲ್ಲಿ ಇಲ್ಲೆಲ್ಲ ಲೈನ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇದೆ ಅಲ್ವಾ. ಅದನ್ನ ನೀವೇನ್ ಮಾಡಿ ಅಂತಂದ್ರೆ, ಜಸ್ಟ್ ಹಿಂಗೆ ಈ ರೀತಿಯಾಗಿ ಡ್ರ್ಯಾಗ್ ಮಾಡಿ ಇಲ್ಲಿ ನೋಡಿ. ಡ್ರ್ಯಾಗ್ ಮಾಡಿದಾಗ ಈ ವಿಡಿಯೋ ಏನನ್ನ ನಿಮಗೆ ಸ್ಲೋ ಮೋಷನ್ ಅಲ್ಲಿ ತೋರಿಸಿದ್ನಲ್ಲ, ಅದು ನಿಮ್ಗೆ ಇವಾಗ ನಾರ್ಮಲ್ ಆಗಿ ಹೇಗೆ ವಿಡಿಯೋ ಪ್ಲೇ ಆಗುತ್ತಲ್ಲ ಆ ರೀತಿಯಾಗಿ ಪ್ಲೇ ಆಗುತ್ತೆ. ಇವಾಗ ನಾನು ಈ ರೀತಿಯಾಗಿ ನಿಮಗೆ ಸ್ಲೋ ಮೋಷನ್ ವಿಡಿಯೋನ ನೀವು ನಾರ್ಮಲ್ ವಿಡಿಯೋಗೆ ಕನ್ವರ್ಟ್ ಮಾಡ್ಕೊಬೋದು. ಇವಾಗ ನಾನು ಡನ್ ಅಂತ ಕೊಟ್ರೆ ಕನ್ವರ್ಟ್ ಆಯ್ತು. ಈ ರೀತಿಯಾಗಿ ಮಾಡಿದ್ರೆ ಸಾಕು, ನೀವು ಸ್ಲೋ ಮೋಷನ್ ವಿಡಿಯೋನ ನಾರ್ಮಲ್ ವಿಡಿಯೋಗೆ ಕನ್ವರ್ಟ್ ಮಾಡ್ಕೊಬೋದು. ನೋಡಿದ್ರೆ ವೀಕ್ಷಕರೇ, ಹೇಗೆ ಸ್ಲೋ ಮೋಷನ್ ವಿಡಿಯೋನ ನಾರ್ಮಲ್ ವಿಡಿಯೋಗೆ ಕನ್ವರ್ಟ್ ಮಾಡ್ಕೊಳೋದು ಅಂತ ನಾನು ನಿಮಗೆ ಐಫೋನ್ ಅಲ್ಲಿ ತಿಳಿಸ್ಕೊಟ್ಟೆ. ಇಫ್ ಸಪೋಸ್ ನೀವೇನಾದ್ರೂ ಆಂಡ್ರಾಯ್ಡ್ ಯೂಸರ್ ಆಗಿದ್ರು ಕೂಡ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ, ನೀವು ಕೂಡ ನಿಮ್ಮ ಆಂಡ್ರಾಯ್ಡ್ ಫೋನ್ ಅಲ್ಲಿ ಸ್ಲೋ ಮೋಷನ್ ವಿಡಿಯೋಯಿಂದ ನಾರ್ಮಲ್ ವಿಡಿಯೋಗೆ ಕನ್ವರ್ಟ್ ಮಾಡ್ಕೊಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಹೋಮ್ ಪೇಜ್ ಗೆ ಭೇಟಿ ನೀಡಿ. ಮತ್ತೊಂದು ಟ್ರಿಕ್ಸ್ ವಿಡಿಯೋ ಮುಖಾಂತರ ನಾನು ನಿಮ್ಮ ಮುಂದೆ ಬರ್ತೇನೆ.